ನಿನ್ನೆ ಮಳೆ ಬಂದಿದ್ದಕ್ಕೆ ಫುಲ್ ರೋಡ್ ಜಾಮ್ ಆಗ್ಬಿಟ್ಟಿದೆ. ಟೈಮ್ ನೋಡ್ಬೋದು 10 ಗಂಟೆ. ಈ ಬಾಡಿಗೆ ಹಾಕೊಂಡಿದ್ದು 9 ಕಾಲಿಗೆ ಏನೋ. ಸೋ ಒಂದು ಡ್ರಾಪ್ ಹೋಗ್ತಾ ಇದೀನಿ ಆಲ್ರೆಡಿ. ಒಂದು 10 ಕಿಲೋಮೀಟರ್ ಕವರ್ ಮಾಡಿದೀನಿ ಒಟ್ಟು 22 ಕಿಲೋಮೀಟರ್ ಏನೋ. ಅದರಲ್ಲಿ ಇನ್ನ 9.8 ಕಿಲೋಮೀಟರ್ ಇನ್ನ ಬಾಕಿ ಇದೆ. ಇಲ್ಲಿದೀನಿ ಅಪ್ಪ ಅಂತಂದ್ರೆ ವರ್ತೂರು ಫುಲ್ ಜಾಮ್ ಆಗೈತೆ ಆ ಕಡೆ ಈ ಕಡೆ. ना नोडबेकु रोड फुल जाम आगैते गुरु याकादरू बंदे अन्स्ता इदे इवत्तु ड्राप बंदु वैट फील्ड हत्रक्के इवर्गु कण्णार्तिद्रुनु फुल जाम फस्ट ड्यूटी कंप्लीट माड्कोंडिद्दायितु अदाद मेले इन्नोंदु ट्रिप न हाकोंडे इन्नोंदु ट्रिप हाकोंडु एल्लिदीनि अंत अंद्रे ग्रीन ग्लेन लेऔट बेळंदूर हत्र यावदे तर ಟಾರ್ಗೆಟ್ ಇಟ್ಕೊಂಡಿಲ್ಲ ಬಾಡಿಗೆ ಮಾಡಕ್ಕೆ ಯಾಕಂತಂದ್ರೆ ಹೆವಿ ಟ್ರಾಫಿಕ್ ಜಾಮ್ ಇದೆ ಅದೊಂದು ರೀಸನ್ ಆದ್ರೆ ಸೈಕಲ್ ಮೇಲೆ ಮಳೆ ಬರಬಹುದು ಅಂತ ಅನ್ಬಿಟ್ಟು ಆರೆಂಜ್ ಅಲರ್ಟ್ ಬೇರೆ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಮನೆಗೆ ಬೇಗ ಹೋಗಿ ಸೇರ್ಕೊಂಡು ಬಿಡ್ತೀನಿ ಸುಮ್ಮನೆ ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇನೆ ಆಮೇಲೆ ಒಂದು ವೇಳೆ ಏನಾದರೂ ಜಾಸ್ತಿ ಮಳೆ ಬಂತು ನಿಮಗೆಲ್ಲ ಗೊತ್ತಿದೆ ಯಾವ ಮಟ್ಟಕ್ಕೆ ಗುಂಡಿಗಳು ಆಗಿದಾವೆ ರೋಡ್ ಅಂತ ಮತ್ತೆ 2 ಅಡಿ 3 ಅಡಿ ನೀರು ಇದಾವೆ ಐತ ನಮ್ಮ ಆಟಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಒಂದು ರೆಡಿ ಇತ್ತು ಅಂದ್ರೆ ನೀ ಆಲ್ಮೋಸ್ಟ್ ಒಳಗಡೆ ಎಲ್ಲ ಫುಡ್ ಕೋರ್ಟ್ ಗೆಲ್ಲ ನೀರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೋ ಹಾಗಾಗಿ ಜಾಸ್ತಿ ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಅದರ ಜೊತೆಗೆ ಇಂಜಿನ್ ಅಲ್ಲಿ ಏನಾದರೂ ನೀರು ಏನಾದರೂ ಹೋಯ್ತು ಅಂತ ಅಂದ್ರೆ ಇಂಜಿನ್ ಕಂಪಾರ್ಟ್ ಅಲ್ಲಿ ಒಂದ ವೇಳೆ ಸ್ಪಾರ್ಕ್ ಪ್ಲಗ್ ಎಲ್ಲಾದರೂ ನೀರು ಹೋಯ್ತು ಅಂತ ಅಂದ್ರೆ ಆಮೇಲೆ ಮತ್ತೆ ಪರದಾಡಬೇಕಾಗುತ್ತೆ ಆಯ್ತಾ ಸೋ ಅಂತ ಪರದಾಟ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಬಿಟ್ಟು ಎಷ್ಟು ಆಗುತ್ತೆ ಅಷ್ಟು 1200 ರೂಪಾಯಿ ಮಾಡಣ ಅಂತ ಯೋಚನೆ ಮಾಡಿದಿನಿ ಆಲ್ರೆಡಿ ಒಂದು 500 ರೂಪಾಯಿ ಆಗಿದೆ ಬಟ್ ಏನಂತಂದ್ರೆ ನೋಡೋಣ ಏನು ಆಲ್ಮೋಸ್ಟ್ ಎಸ್ 500 ರೂಪಾಯಿ 550 ರೂಪಾಯಿ ಆಗಿದೆ ಇನ್ನೊಂದು 1000 ಇನ್ನೊಂದು 700 800 ರೂಪಾಯಿ ಮಾಡ್ಕೊಂಡ ಬಿಟ್ರೆ ಸೀದಾ ಮನೆ ಕಡೆಗೆ ಹೊರಟು ಬಿಡ್ತೀನಿ ಸೋ ಜಾಸ್ತಿ ಹೊರಟು ಟೈಮ್ ಸ್ಪೆಂಡ್ ಮಾಡಕ ಹೋಗಲ್ಲ सारीजन नोड़ कस्टमर दिन फोन लाक आंतर इवग नम यात्र बंदो बुकिंग्स अमौंट को कल्स्तनी अंतर और नंबर कलसी कोलते नंबर को हाँबड़ी अंतु फोन पे अंतु सो हाँ हाद् नानी वेट मीनि सो नोड़ इंद यू इन ड्यूटी सिगतु हतुअ्रे गंटे 10 निम्ष आगे ವೈಟ್ ಫೀಲ್ಡ್ ಕಡೆಯಿಂದ ಒಂದು ಡ್ಯೂಟಿ ಹಾಕೊಂಡ ಬಂದೆ ಇನ್ನೊಂದು ಎಚ್ಎಸ್ಆರ್ ಕಡೆಗೆ ಸಿಕ್ಕೈತೆ ಯಾವದ್ರಲ್ಲಪ್ಪ ಅಂದ್ರೆ ನಮ್ಮ ಯಾತ್ರಿನಲ್ಲಿ ಎಲ್ಲಿದಿನಿ ಅಂತಂದ್ರೆ ದೊಂಬ್ಲೂರ್ ಹತ್ರ ಇದೀನಿ ಒಂದತರ ಬೇಜಾರಾಗೋಯ್ತು ಡ್ಯೂಟಿ ಮಾಡಕ್ಕೇನೆ ರೀಸನ್ ಬಂದು ತುಂಬಾ ಸಿಂಪಲ್ ಯಾಕಂದ್ರೆ ಬೆಳಗ್ಗೆನೇ ಹೇಳ್ಬಿಟ್ನಲ್ಲ ಇವತ್ತು ಬರಿ 1000 1200 ರೂಪಾಯಿ ಮೇಲೆ ನಾನು ಡ್ಯೂಟಿ ಮಾಡಲ್ಲ ಅಂತ ಅನ್ಬಿಟ್ಟು ಸೋ ಹಾಗಾಗಿ ಏನಾಗೋಯ್ತು ಅದೊಂದತರ ಸೋಂಬೇರಿ ತರ ಆಗೋಯ್ತು ಹಂಗಾಗಿ ಅಷ್ಟು ಡ್ಯೂಟಿ ಮಾಡಕ ಆಗ್ತಿಲ್ಲ ಒಂದತರ ಮಂಕ ಮಂಕ ಅದ ನಾವು ಹೇಳ್ತೀವಲ್ಲ ಪ್ರೂವ್ ಆಗೈತು ಏನಪ್ಪ ಅಂದ್ರೆ ನಾನು ಇವತ್ತು 2000 ಮಾಡ್ತೀನಿ ಅನ್ಕೊಂಡ್ಬಂದ್ರೆ 100% 2000 ರೂಪಾಯಿ ನಾವು ದುಡಿಯುತ್ತೀವಿ ಅದೇ ಇಲ್ಲ ನಾನು ಇವತ್ತು ಬರಿ 1000 ರೂಪಾಯಿ ಇಲ್ಲ 1200 ರೂಪಾಯಿ ಮಾಡ್ತೀನಿ ಅಂತಂದ್ರೆ ನಾವು ಅಷ್ಟು ಆಗಕ್ಕೆ ಮಾತ್ರನೇ ಯೋಚನೆ ಮಾಡೋದು ಸೋ ಆಲ್ಮೋಸ್ಟ್ 900 ರೂಪಾಯಿ ಅಷ್ಟೇ ಏನೋ ಆಗೈತೆ ಅರ್ನಿಂಗ್ಸ್ ಈಗ ಸೋ ನೋಡೋಣ ಈಗ ಮತ್ತೆ ಒಂದು ಡ್ಯೂಟಿ ಸಿಕ್ಕೈತಲ್ಲ ಇವರನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಏನ್ ಮಾಡೋದು ಅಂತ ನೋಡಬೇಕು ಇದಕ್ಕೆ ಯಾವುದೇ ತರ ಮಳೆ ಬರುವಂತ ಯಾವುದೇ ಚಾನ್ಸಸ್ ಇಲ್ಲ ಇನ್ನು ನೋಡಬೇಕು ಏನಾಗುತ್ತೆ ಅಂತ ಅನ್ಬಿಟ್ಟು ನೀವು ನಾನಂತ ಇವಾಗ ಒಂದು ಇದನ್ನ ಡ್ರಾಪ್ ಹಾಕ್ಬಿಟ್ಟು ಮತ್ತೆ ಡಿಸೈಡ್ ಮಾಡಬೇಕು ಏನ್ ಮಾಡಬೇಕು ಪಿಕ್ ಅಪ್ ಮಾಡಬೇಕಂದ್ರೆ ಫುಲ್ ಹೋಗಿ ದೊಂಬ್ಲೂರ್ ಸುತ್ತಕೊಂಡು ಬರಬೇಕು ಅದಕ್ಕೆ ಏನ್ ಮಾಡ್ದೆ ನಾನು ಇಲ್ಲೇನೆ ಬಂದ್ಬಿಡಿ ಸರ್ ಅಂತ ಹೇಳಿದಿನಿ ಬರ್ತೀನಿ ಅಂತ ಹೇಳೋರೆ ಜಾಸ್ತಿ ದೂರ ಇಲ್ಲ ಇಲ್ಲಿ ಬಸ್ ಸ್ಟಾಪ್ ಇದೆ ಬಸ್ ಸ್ಟಾಪ್ ಹತ್ರದಿಂದನೇ ಅವರು ಬರಬೇಕಿರೋದು ಕಸ್ಟಮರ್ ಇಲ್ಲಿ ಕಾಣ್ತಿದೆಲ್ವಾ ಇದೇ ಲೊಕೇಶನ್ ಒಂದು 50 ಮೀಟರ್ ಇದೆ ಬರ್ತೀನಿ ಅಂದ್ರು ಒಂದು ಸ್ನೇಹಿತರೆ ಟೀ ಎಲ್ಲ ಕುಡಿದಾಯ್ತು ಹಿಂದೆ ಏನು ಕಾಣ್ತಾ ಇದೆ ಸೋ ಇಲ್ಲೇ ಕುಡಿದಿದ್ದು ಸೋ ಈಗ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದೀನಿ ಸೋ ಆಲ್ಮೋಸ್ಟ್ ಇವತ್ತಿನ ಅರ್ನಿಂಗ್ಸ್ ಏನು ನಾನು ಬೆಳಗ್ಗೆ ನಿಮ್ಮತ್ರ ಹೇಳಿದ್ದೆ ಅದಾಗಿದೆ ಆದರೂ ಕೂಡನು ಸ್ವಲ್ಪ ಡ್ಯೂಟಿ ಮಾಡಣ ಅನ್ಸ್ತಾ ಇದೆ ಒಂದ ಕಡೆಯಿಂದ ನಿದ್ದೆ ಬರ್ತಿದೆ ಅಂತಂದ್ರೆ ಸ್ವಲ್ಪ ನೆನ್ನೆ ಮನೆಗಷ್ಟು ಲೇಟ್ ಆಗೋಯ್ತು ನಿದ್ದೆ ಕೂಡನು ಬರ್ತಿದೆ ಮತ್ತೆ ಡ್ಯೂಟಿ ಕೂಡ ಮಾಡಣ ಅನ್ಸ್ತಿದೆ ಹೆಂಗೋ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ ಮತ್ತೆ ಆಟೋಗಳು ಕೂಡನು ಕಡಿಮೆ ಇದೆ ಅದರ ಜೊತೆಗೆ ಡ್ಯೂಟಿ ಕೂಡನು ಕಡಿಮೆ ಇದೆ ಇನ್ನು 6 ಗಂಟೆ 20 ನಿಮಿಷ ನೋಡಬಹುದು ನಮ್ಮ ಯಾತ್ರಿನಲ್ಲಿ ಬಂದು ನಾನು ಆಲ್ರೆಡಿ 1 ರೂಪಾಯಿ ಕಡಿಮೆ 700 ರೂಪಾಯಿ ಅತ್ತತ್ರ ಮಾಡಿದಿನಿ ಎರಡು ಅಪ್ಲಿಕೇಶನ್ ಇವತ್ತು ಯೂಸ್ ಮಾಡಿರೋದು ಮತ್ತೆ 533 ರೂಪಾಯಿ ಆಗೋಗಿದೆ ಸೋ ಆಲ್ಮೋಸ್ಟ್ 1000
200 ರೂಪಾಯಿ ನಾನು ಏನು ಇವತ್ತು ಟಾರ್ಗೆಟ್ ಹೇಳಿದೆ ಅದು ಆಯ್ತು ಆಕ್ಚುಲಿ ಏನಪ್ಪ ಅಂತಂದ್ರೆ ಸ್ವಲ್ಪ ಎಕ್ಸ್‌ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡ್ರೆ ಜಾಸ್ತಿ ಅರ್ನಿಂಗ್ ಆಗುತ್ತೆ ನಾವು ಏನು ಅರ್ನಿಂಗ್ ಇಟ್ಕೊಂಡಿರ್ತೇವೆ ಅಷ್ಟರಲ್ಲೇನೆ ಕಂಫರ್ಟ್ ಆಗಿ ಬಂದ್ಬಿಡ್ತೀವಿ ಆಯ್ತಾ ಸೋ ಅದೇ ಒಂದು ಇವತ್ತು ಆಗಿದ್ದು ನನ್ನ ಜೊತೆ ಕೂಡ ನಿಮಗೆಲ್ಲರೂ ಬೆಳಗ್ಗೆಯಿಂದ ನೋಡಿರ್ತೀರಾ ನಾನು ಬೆಳಗ್ಗೆನೆ ಹೇಳ್ಬಿಟ್ಟೆ ಇವತ್ತು ನಂದು 1000-1200 ರೂಪಾಯಿ ಆಗ್ಬಿಡ್ರೆ ಸಾಕು ಅಂತ ಮಳೆ ಬರುತ್ತೆ ಅನ್ಕೊಂಡೆ ಮಳೆ ಬರಲಿಲ್ಲ ನ್ಯೂಸ್ ಅಲ್ಲಿ ಬೇರೆ ಎದ್ರಿಸ್ಬಿಟ್ಟಿದ್ರು ಆರೆಂಜ್ ಗ್ರೀನ್ ಎಲ್ಲೋ ಅನ್ಕೊಂಡೆಲ್ಲ ನೋಡಿ ಆದಷ್ಟು ನಮ್ಮ ಆಲ್ಮೋಸ್ಟ್ ಅಂದ್ರೆ ಸ್ಕೂಲ್ ಗೆಲ್ಲ ರಜೆ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಮ್ಮ ಡ್ರೈವರ್ ಗಳು ಯಾರು ಬರಲೇ ಇಲ್ಲಪ್ಪ ಆಟೋ ಓಡಿಸೋರು ಆಟೋ ಡ್ರೈವರ್ ಗಳು ಬಂದಿ ತೀರಾ ಕಡಿಮೆ ಅಂತ ಹೇಳಬಹುದು ಅದರ ಜೊತೆಗೆ ನಮ್ಮ ಹುಡುಗರು ಕೂಡ ಇಬ್ಬರು ಜನ ಏಯ್ ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಮಳೆ ಐತೆ ಏ ಬೋಗಪ್ಪ ಯಾವನ್ ಬರ್ತಾನೆ ಇವತ್ತು ಯಾವನ್ ಡ್ಯೂಟಿ ಮಾಡ್ತಾನೆ ಅಂತ ಅನ್ಬಿಟ್ಟು ಏನು ಮಾಡಿದ್ರು ಅವರು ಕೂಡ ಬರಲಿಲ್ಲ ನಾನು ಏನೋ ಒಂದು ಖರ್ಚು ದುಡ್ಡು ಮಾಡ್ಕೊಂಡು ಹೋಗಣ ಅಂತ ಬಂದೆ ಬಟ್ ಏನಂತಂದ್ರೆ ಸೆಟ್ ಆಯ್ತು ನೋಡಣ ಇನ್ನೊಂದು 300 ರಿಂದ 400 ರೂಪಾಯಿ ಮಾಡಕ ಆಗುತ್ತಾ ಅಂತ ನೋಡ್ತೀನಿ ಇನ್ನೋ ಟೈಮ್ ಬಂದ್ಬಿಟ್ಟು 6 ಗಂಟೆ 21 ನಿಮಿಷ ಆಗಿದೆ ಸೋ 9 ಗಂಟೆವರೆಗೂ ಸ್ನೇಹಿತರೆ ಹಿಂಗೆ ಟೀ ಕುಡಿಯಣ ಅಂತ ಬಂದ್ವಿ ಅದರ ಜೊತೆಗೆ ಬೈಕ್ ಟ್ಯಾಕ್ಸಿ ಮಾಡೋರು ಇಲ್ಲಿ ಇದ್ದಾರೆ ನೋಡಿ ಬೈಕ್ ಟ್ಯಾಕ್ಸಿ ಅಲ್ಲ ಫೋನ್ ತಗಣಕ್ಕಿಂತ ಒಂದು ಪಾರ್ಟಿ ಕೊಡ್ಸಿದಿರಾ ಹಲೋ ನಮ್ದು ಬರಿ 2 ಕ್ಯಾಮೆರಾ ನಿಮ್ದು 3 ಕ್ಯಾಮೆರಾ ತಗೊಳ್ಳಿ ಅದಕ್ಕೆ ಟೀ ಕೊಡ್ಸಿದಿರಿ ಎಲ್ಲ ಬಿರಿಯಾನಿ ಕೊಡ್ಸಿದ್ರಿ ಇದು ಯಾವ್ದು ಟೀ जस्ट ड्राप अवतना लास्ट ड्राप इन रूपये आगे ड्राप कमेंट आगे अद्प अंतर बंगलूर अपार्टमेंट के अपार्टमेंट के मिनिमम अंदर गाड़ी मन अंतु अब करेक्टे ना इवे योचने ಒಂದು ಅಪಾರ್ಟ್ಮೆಂಟ್ಗೆ ಒಂದೊಂದು ಗಾಡಿ ಇತ್ತು ಅಂದ್ರು ಕೂಡನು 4 ಜನ ಇರ್ತಾರೆ ಮಿನಿಮಮ್ ಇಲ್ಲ ಅಂದ್ರು 3 ಜನ ಲೆಕ್ಕ ಮಾಡ್ಕೊಂಡ್ರು ಕೂಡ ಎಲ್ಲರಿಗೂ ಕೂಡನು ಗಾಡಿ ಓಡಿಸಕ್ಕೆ ಬರಲ್ಲ ಆಯ್ತಾ ಅವರು ಕ್ಯಾಬ್ ಅಥವಾ ಆಟೋನ ಯೂಸ್ ಮಾಡಲೇಬೇಕು ಯೋಚನೆ ಮಾಡಿ ಇವಾಗ ಇನ್ನೋ ಇದು ಖಾಲಿ ಇದೆ ಈ ಬಿಲ್ಡಿಂಗ್ ಇನ್ನೋ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಯಾರು ಬಂದಿಲ್ಲ ಮತ್ತೆ ಈ ಬಿಲ್ಡಿಂಗ್ ಅಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ ಎಲ್ಲಿ ಲೈಟ್ ಉರಿತೈತೆ ಅಲ್ಲಿ ಮಾತ್ರ ಜನ ಇದ್ದಾರೆ ಅನ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಖಾಲಿ ಎಲ್ಲಿ ಲೈಟ್ ಉರಿತೈಲ್ಲ ಅದೆಲ್ಲ ಖಾಲಿ ಇರುವಂತದ್ದು ಫ್ಲಾಟ್ ನೀವೇ ಯೋಚನೆ ಮಾಡಿ ಎಷ್ಟು ಜನ ಬೆಂಗಳೂರಿಗೆ ಇನ್ನೋ ಬರಕ್ಕಿದೆ ಇನ್ನ ಎಷ್ಟು ಜನ ಅಂದ್ರೆ ಬೆಂಗಳೂರು ಇನ್ನ ಎಷ್ಟು ದೊಡ್ಡದಾಗಿ ಬೆಳೆಯುತ್ತದೆ ಅನ್ನೋದನ್ನ ನೀವೇ ಲೆಕ್ಕ ಮಾಡ್ಕೊಳ್ಳಿ ಆಯ್ತಾ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲರೂ ಕೂಡಾನು ಸ್ವಂತ ಗಾಡಿ ಯೂಸ್ ಮಾಡಲ್ಲ ಆಯ್ತಾ ಇವಾಗ ನಾವು ಎಷ್ಟು ಜನನ ಪಿಕ್ ಅಪ್ ಮಾಡ್ತೀವಿ ಅಪಾರ್ಟ್ಮೆಂಟ್ ಗಳಿಂದ ಎಲ್ಲ ಅವರಿಗೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ನಾವು ಅವರತ್ರ ಕೂಡಾನು ಗಾಡಿ ಇರುತ್ತೆ ಆಯ್ತಾ ದೊಡ್ಡ ದೊಡ್ಡ ಗಾಡಿ ಇರುತ್ತೆ ಆದರೂ ಕೂಡಾನು ಅವರು ಆಟೋನ ಬುಕ್ ಮಾಡ್ತಾರೆ ಯಾಕಂತಂದ್ರೆ ಕಾರ್ ಇದ್ದರೂ ಕೂಡಾನು ಅದನ್ನ ತಗೊಂಡು ಅವರು ವಾರಕ್ಕೋ ಇಲ್ಲ ಅಂದ್ರೆ ಯಾವತ್ತ 15 ದಿನಕ್ಕೋ ಎಲ್ಲಾದರೂ ಟ್ರಿಪ್ ಹೋಗಕ್ಕೋ ಅಥವಾ ಯಾವುದಾದರೂ ಮಾಲ್ ಹೋಗಕ್ಕೋ ಇಲ್ಲ ಅಂತಂದ್ರೆ ಎಮರ್ಜೆನ್ಸಿ ಇವಾಗ ಗಾಡಿ ಸಿಕ್ಕೋದೇ ಇಲ್ಲ ಅರ್ಜೆಂಟ್ ಇತ್ತು ಅಂದ್ರೆ ಆ ರೀಸನ್ ಮಾತ್ರನೇ ಗಾಡಿ ಇಟ್ಕೊಂಡಿರ್ತಾರೆ ಗಾಡಿನ ಅವರು ಏನಾದರೂ ಹೊರಗಡೆ ತಗೊಂಡ್ರೆ ಮಿನಿಮಮ್ ಅಂತಂದ್ರೂ ಪಾರ್ಕಿಂಗ್ ಬೇಕಾಗುತ್ತೆ ಪಾರ್ಕಿಂಗ್ ಎಲ್ಲ ಹಾಕ್ತಾರೆ ಗಾಡಿನ ಸೋ ಪಾರ್ಕಿಂಗ್ ಕೂಡಾನು ದೊಡ್ಡ ಸಮಸ್ಯೆ ಇರುವಂತದ್ದು ಬೆಂಗಳೂರಲ್ಲಿ ಆ ಸಮಸ್ಯೆನ ತೊಲಗಿಸಬೇಕು ಅಂದ್ರೆ ಪಾರ್ಕಿಂಗ್ ಸಮಸ್ಯೆನ ತೊಲಗಿಸಬೇಕು ಅಂತಂದ್ರೆ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಲೇಬೇಕು ಬಸ್ ಆಟೋ ಕ್ಯಾಬ್ ಈ ತರ ಯೂಸ್ ಮಾಡಿದ್ರೇನೆ ಅವರಿಗೆ ಒಂದು ಬೆನಿಫಿಟ್ ಅದರಲ್ಲಿ ಲಾಭ ಇರೋದು ಇವಾಗ ಒಂದ ವೇಳೆ ಏನಾದರೂ ಇಲ್ಲ ನಾನು ಸ್ವಂತ ಗಾಡಿ ತಗೊಂಡು ಹೋಗ್ತೀನಿ ಏನೋ ಒಂದ ದಿನ ತಗೊಂಡು ಹೋಗ್ಬಿಡುತ್ತಾರೆ ಏನೋ 100 200 500 ರೂಪಾಯಿ ಖರ್ಚು ಮಾಡ್ಕೊಂಡು ಪಾರ್ಕಿಂಗ್ ಮಾಡ್ಕೊಂಡು ಬರ್ತಾರೆ ಅದೇ ತರ ಡೈಲಿನೇ ಹೋಗಿ ನಾನು 500 ರೂಪಾಯಿ ನಾನು ಖರ್ಚು ಮಾಡ್ತೀನಿ ಅಂತಂದ್ರೆ ಅದು ಆಗದೇ ಇರೋ ಕೆಲಸ ಆಲ್ಮೋಸ್ಟ್ ನಾನು ಕೂಡನು ಕಾರ್ ಇಟ್ಕೊಂಡಿದ್ದೀನಿ ಹಾಗಂತ ಅಂದ್ಬಿಟ್ಟು ಎಲ್ಲ ಕಡೆ ನಾನು ಕಾರ್ ಅಲ್ಲಿ ಹೋಗಲ್ಲ ಸರಿನಾ ಸೋ ಯಾವತ್ತು ಒಂದು 15 ದಿನನೋ 20 ದಿನನೋ ಒಂದು ತಿಂಗಳಿಗೆ ನನ್ನ ಫ್ಯಾಮಿಲಿ ಜೊತೆಗೆ ಎಲ್ಲ ಹೋಗಬೇಕಾದ್ರೆ ಮಾತ್ರನೇ ಯೂಸ್ ಮಾಡೋದು ಸರಿನಾ ಮೋಸ್ಟ್ ಆಫ್ ದಿ ಟೈಮ್ ನಾನು ಇದೇ ನನ್ನ ಆಟೋನೇ ತಗೊಂಡು ಹೋಗಿ ನಾನು ಅಂದ್ರೆ ಫ್ಯಾಮಿಲಿನ ಕರ್ಕೊಂಡು ಕೂಡನು ಮಾಲ್ಗಳಿಗಾದ್ರೂ ನಾನು ಈ ಆಟೋನೇ ಎತ್ಕೊಂಡು ಹೋಗ್ತೀನಿ ಸೋ ಇದು ಕನ್ವಿನಿಯಂಟ್ ಇದೆ ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಕಾರ್ಗಳನ್ನ ಏನಾದರೂ ಎಲ್ಲಾದರೂ ತಗೊಂಡು ಹೋಯ್ತು ಅಂದ್ರೆ ಪಾರ್ಕಿಂಗ್ ಎಲ್ಲ ಎಷ್ಟು ಚಾರ್ಜ್ ಇರುತ್ತೆ ಅಂತ ಒಂದು 4-5 ಅವರ್ ಆಗ್ತೀವಿ ಅಂದ್ರೆ 250-300 ರೂಪಾಯಿ ಅಷ್ಟು ಚಾರ್ಜ್ ಮಾಡೋರಿದ್ದಾರೆ ಅಂದ್ರೆ ಮಾಲ್ಗಳಲ್ಲಿ ಕೆಲವೊಂದು ಕಡೆ ಅಂದ್ಬಿಟ್ಟು 40 ರೂಪಾಯಿ ಇದೆ 50 ರೂಪಾಯಿ ಇದೆ ಸೋ ಅದನ್ನು ಕಮೆಂಟ್ ಮಾಡಬೇಡಿ ನಮ್ಮ ಕಡೆ 20 ರೂಪಾಯಿ ಅಂತ ಅಂದ್ಬಿಟ್ಟು ಅದು ನನಗೂ ಗೊತ್ತಿದೆ ನಾರ್ಮಲ್ ಆಗಿ ನಾನು ಹೇಳ್ತಿರೋದು ಮಾಲ್ಗಳೆಲ್ಲ ಹಾಕಿದ್ರೆ ಮಿನಿಮಮ್ ಒಂದು ಅವರಿಗೆ 80-100 ರೂಪಾಯಿವರೆಗೂ ಚಾರ್ಜ್ ಮಾಡುವಂಥದ್ದು ಬೆಂಗಳೂರಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಯ್ತಾ ಎರಡಿದೆ ಒಂದು ನೆಗೆಟಿವ್ ಇದೆ ಒಂದು ಪಾಸಿಟಿವ್ ಇದೆ ಸೋ ಯೋಚನೆ ಮಾಡಿ ನೆಗೆಟಿವ್ ಪಾಯಿಂಟ್ ನೀವು ಹೇಳ್ದಂಗೆ ಪ್ರತಿಯೊಂದು ಮನೆಗೂ ಕೂಡ ಗಾಡಿ ಇಟ್ಕೊಂಡಿರ್ತಾರೆ ಬಟ್ ಏನಂತಂದ್ರೆ ಒಂದು ಮನೇಲಿ ಮಿನಿಮಮ್ ಅಂದ್ರೆ 3 ಜನ ಇದ್ದೇ ಇರ್ತಾರೆ ಆಯ್ತಾ 3 ಜನದಲ್ಲಿ ಒಬ್ಬರಿಗೆ ಇಬ್ಬರಿಗೆ ಇದು ಬರಬಹುದು ಡ್ರೈವಿಂಗ್ ಬರುತ್ತೆ ಎಲ್ಲರಿಗೂ ಬರಲ್ವಲ್ಲ ಯಾರಾದರೂ ಏನಕ್ಕಾದರೂ ಯೂಸ್ ಮಾಡಲೇಬೇಕಲ್ವಾ ಸೋ ಅದನ್ನು ಯೋಚನೆ ಮಾಡಿ ಸೋ ಸ್ನೇಹಿತರೆ ಈಗ ಇಲ್ಲೇ ಇದ್ದೀನಿ ಸೋ ಮನೆ ಕಡೆ ಹೊರಟೆ ಮನೆಗೆ ಹೋದ್ಮೇಲೆ ಲೆಕ್ಕ ಮಾಡಿ ಹೇಳ್ತೀನಿ ಎಷ್ಟು ಇವತ್ತಿನ ಅರ್ನಿಂಗ್ಸ್ ಆಗಿದೆ ಅಂತ ಎಷ್ಟು ಮನೆಗೆ ಬಂದಾಯಿತು ಟೈಮ್ ನೋಡ್ಬೋದು 10:14 ಆಗಿದೆ ಸೋ ಬನ್ನಿ ಒಂದೊಂದೇ ಲೆಕ್ಕ ಮಾಡ್ಕೋಬಿಡೋಣ ಮೊದಲನೇದಾಗಿ ರ್ಯಾಪಿಡೋ ರ್ಯಾಪಿಡೋದಲ್ಲಿ ಇವತ್ತು ಆಗಿರುವಂತಹ ಅರ್ನಿಂಗ್ಸು ಎಷ್ಟಪ್ಪ ಅಂತಂದರೆ
537 ರೂಪಾಯಿ ಹಾಗೆ ಯಾತ್ರೆನ ಆನ್ ಮಾಡ್ಕೊಂಡಿದ್ದೀನಿ ನಮ್ಮ ಯಾತ್ರೆನಲ್ಲಿ ಆಗಿರೋದು ಇವತ್ತಿನ ಅರ್ನಿಂಗ್ಸ್ 1301 ರೂಪಾಯಿ ಇವತ್ತು ಎಷ್ಟಾಯ್ತು ಅಂತ ಅಂದ್ರೆ ಗ್ಯಾಸ್ ಗೆ ಬಂದ್ಬಿಟ್ಟು ಇವತ್ತು ಗ್ಯಾಸ್ ಹಾಕ್ಸಿಲ್ಲ ಗ್ಯಾಸ್ ಗೆ ಬಂದು ಆಗಿರೋದು ಒಂದು 300 ರೂಪಾಯಿ ಅಷ್ಟೇ ಗ್ಯಾಸ್ ಆಗೈತೆ ಜೊತೆಗೆ ಕಿಲೋಮೀಟರ್ ಎಷ್ಟಪ್ಪ ಓಡ್ತು ಅಂತ ಅಂದ್ರೆ ಕಿಲೋಮೀಟರ್ ಒಂದು 150 ಇಂದ 180 ವರೆಗೂ ಓಡಿರುತ್ತೆ ಯಾಕಂದ್ರೆ ಸ್ವಲ್ಪ ಡ್ರೈ ರನ್ ಆಯ್ತು ಹಾಗಾಗಿ ಮತ್ತೆ ಇವತ್ತಿನ ದಿವಸ ಬೆಳಗ್ಗೆ ನಾನು ಡಿಸೈಡ್ ಮಾಡ್ಕೊಂಡು ಹೋಗಿದ್ದು 1200 ರೂಪಾಯಿ ಮಾಡಿದ್ರೆ ಸಾಕಾಗುತ್ತೆ ಇವತ್ತು ಅಷ್ಟೇ ಮಾಡಕಾಗೋದು ಯಾಕಂತಂದ್ರೆ ಮಳೆ ಬರ್ತಿದೆ ಅನ್ನೋ ರೀಸನ್ ಗೆ ನಾನು ಏನು ಮಾಡಿದೆ ಇವತ್ತು ಅಷ್ಟೇ ಮಾಡಕಾಗೋದು ಅದರ ಮೇಲೆ ಮಾಡಕಾಗಲ್ಲ ಟೂಟಿ ನಾನು ಅನ್ಕೊಂಡಿದ್ದು ಆದರೆ ಟೂಟಿ ಸೆಟ್ ಆಯ್ತು ಹೇಳಬೇಕು ಅಂದ್ರೆ ಮನಸ್ ಇರಲಿಲ್ಲ ಒಂದು 5-6 ಗಂಟೆಗೆ ನಾನು ಅನ್ಕೊಂಡಾಗ ಸ್ಟಾರ್ಟ್ ಮಾಡಿದೆ ಸರಿ ಮನೆಗೆ ಹೋಗ್ಬಿಡಣ ಅಂತ ಅನ್ಬಿಟ್ಟು ಆಮೇಲೆ ನೋಡ್ತೋ ಅಂದ್ರೆ ಏನಿವೆ ಇಷ್ಟೊತ್ತು ಮಾಡೇ ಬಿಟ್ಟಿದ್ದೀನಲ್ಲ ಇನ್ನೊಂದು 400-500 ರೂಪಾಯಿ ಎಕ್ಸ್ಟ್ರಾ ಮಾಡೋಣ ಅಂತ ಅನ್ಬಿಟ್ಟು ಏನು ನೀವು ಅರ್ನಿಂಗ್ಸ್ ನೋಡಿದ್ರೆ ಅಷ್ಟು ಅರ್ನಿಂಗ್ಸ್ ಮಾಡ್ಕೊಂಡು ಬಂದೆ ಯಾರು ಹೇಳಬೇಕು ಅಂದ್ರೆ ಚೆನ್ನಾಗಿತ್ತು ಬೆಳಗ್ಗೆ ತುಂಬಾ ಜನ ಭಯ ಬಿದ್ದಿದ್ದಾರೆ ಮತ್ತೆ ಕೆಲವರೆಲ್ಲ ನೆನ್ನೆ ಸಿಗಾಕೊಂಡಿದ್ದಾರೆ ಅಂತಾನು ಕೇಳ್ಪಟ್ಟೆ ಅಂದ್ರೆ ನೀರಲ್ಲಿ ಗಾಡಿ ಆಟೋ ಮುಳುಗೋದು ಈ ತರ ಎಲ್ಲ ನ್ಯೂಸ್ ಅಲ್ಲಿ ಕೂಡ ಹೇಳ್ಬಿಟ್ರೆ ಸ್ವಲ್ಪ ಭಯ ಜಾಸ್ತಿ ಬಿದ್ದಿರಬೇಕು ನಮ್ಮ ಡ್ರೈವರ್ಸ್ ಎಲ್ಲ ಬಂದ್ಬಿಟ್ಟು ಅದಕ್ಕೆ ಅವ್ರು ಏನ್ ಮಾಡಿದ್ರು ಮಳೆಗಳ ಬಂತು ಅಂದ್ರೆ ಗಾಡಿಗಳು ಪ್ರಾಬ್ಲಮ್ ಆಯ್ತವೆ ಅಂತ ಅನ್ಬಿಟ್ಟು ಆದಷ್ಟು ಬೇಗ ಇವತ್ತು ಆದಷ್ಟು ಡ್ಯೂಟಿಗೆ ಬರಲಿಲ್ಲ ರೆಸ್ಟ್ ಮಾಡ್ಕೊಬಿಡೋಣ ಏನೋ ಗಾಡಿ ಪ್ರಾಬ್ಲಮ್ ಆಗಬಹುದು ಅನ್ನೋ ರೀಸನ್ ಗೆ ಸೊ ಇದೊಂದು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ ನಮ್ಮ ಆಟೋ ಫೀಲ್ಡ್ ಅಲ್ಲಿ ಇರುವಂತವ್ರು ಯಾಕಂತಂದ್ರೆ ಇವತ್ತು ಗಾಡಿ ಚೆನ್ನಾಗಿತ್ತು ಅಂದ್ರೆ ನಾಳೆ ದುಡ್ಕೋಬಹುದು ಆಯ್ತಾ ಸೊ ಇವತ್ತು ನಾವೊಂದು 100-200 ರೂಪಾಯಿ ಎಕ್ಸ್ಟ್ರಾ ದುಡಿಯೋಕ್ಕೋಸ್ಕರ ಗಾಡಿ ಅನ್ನೋದು ಹಾಳಾಯ್ತು ಅಂತ ಅಂದ್ರೆ ನಾಳೆ ಒಂದು ದಿವಸ ಕೂಡ ಅಂದ್ರೆ ನಿಲ್ಬೇಕಾಯ್ತದೆ ಗಾಡಿನ ನಿಲ್ಸ್ಕೋಬೇಕು ಅದ್ರ ಜೊತೆಗೆ ಆ ರಿಪೇರಿ ಕೂಡ ದುಡ್ಡನ್ನ ಖರ್ಚು ಮಾಡ್ಬೇಕಾಗುತ್ತೆ ನಮ್ ದುಡಿಮೆ ಕೂಡ ಹಾಳಾಗುತ್ತೆ ಅಂತ ಆದಷ್ಟು ಏನ್ ಮಾಡ್ತಾರೆ ಸ್ವಲ್ಪ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾರೆ ಟ್ರೈ ಮಾಡೋದೇನ ಅವಾಯ್ಡ್ ಮಾಡೇ ಮಾಡ್ತಾರೆ ಸೊ ಈ ತರ ಇರುವಂತದ್ದು ಹಾಗೆ ಇವತ್ತಿನ ದಿವಸ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಅದರ ಜೊತೆಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ.